ಬಂಟ್ವಾಳದ ನಿವಾಸಿಯಾಗಿರುವ ರೂಪೇಶ್ ಪೂಜಾರಿ ಅವರು ಕಳೆದ 3 ದಿನಗಳ ಹಿಂದೆ ಹೊಟ್ಟೆ ನೋವಿನಿಂದ ಮಂಗಳೂರಿನ ವೆಲ್ನೆಸ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಭಾನುವಾರದಂದು ಅವರು ನಿಧನರಾಗಿದ್ದು, ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ನೀಡಿಲ್ಲ, ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಬಜರಂಗದಳದ ಕಾರ್ಯಕರ್ತರು ಆರೋಪವನ್ನು ಮಾಡಿದ್ದಾರೆ. ಅಲ್ಲದೆ ಬಜರಂಗದಳ ಮತ್ತು ವೆಲ್ನೆಸ್ ವೈದ್ಯರ ನಡುವೆ ಮಾತಿನ ಚಕಮಕಿಯೂ ನಡೆಯಿತು. ವೈದ್ಯರೋರ್ವರು ಉಡಾಫಿಯ ಮಾತುಗಳನ್ನು ಆಡಿದಾಗ ಕಾರ್ಯಕರ್ತರು ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡ ಘಟನೆಯೂ ನಡೆಯಿತು. ರೂಪೇಶ್ ಅವರನ್ನು ಅನಾಥವಾಗಿರಿಸುವುದನ್ನು ವಿರೋಧಿಸಿ ಪ್ರತಿಭಟನೆಗೆ ಮುಂದಾದರು. ಪೊಲೀಸರು ಆಗಮಿಸಿ ಸಮಾಧಾನಪಡಿಸಿ ಕಾರ್ಯಕರ್ತರಿಗೆ ದೂರು ನೀಡಲು ಹೇಳಿದರು. ರೂಪೇಶ್ ನಿರ್ಲಕ್ಷ್ಯದ ಸಾವಿಗೆ ಕಾರಣರಾದ ವೈದ್ಯರನ್ನು ಬಂಧಿಸದಿದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆಯನ್ನು ಬಜರಂಗದಳದ ಕಾರ್ಯಕರ್ತರು ನೀಡಿದ್ದಾರೆ. ನಾನು ಆ ರೀತಿ ನಮ್ಮ ಮೂಲ ಎಲ್ಲ ದುಡ್ಡಿದ್ದಿನಾಗಲು ಬರಬೇಕು ಅಂದ್ರೆ ಸರ್ ದುಡ್ಡಿದ್ದಿನಾಗಲು ಪ್ರೈವೇಟ್ ಗಾಡಿ ಇಡಕ್ಕೆ ಹೋಗ್ಬೇಕು ಆಕಲೆ ಎಂಚಾಲನ್ನು ಮಾಡ್ಬೇಕು ಮತಿ ಪಾಪದಾಗಲು ಬರಬರ್ಪಿನಿ ದಾದ ಧೀರಂದಿನಾಗಲು ಪಾಪದಾಗಲು ಬರಬಿನಿ ಆಕಲೆ ಅವನ ಎಂಚನಿಕೆ ಇರೋದು ಕಡಬಟ್ಟ ಇಂದು ಸರಿಯಾದ ಈ ವ್ಯವಸ್ಥೆ ಸರಿಯಾವಳು ಮುಲ್ಪಿತ್ರ ಸಿಬ್ಬಂದಿನಾಗಲು ಸರಿಯಾವಳು ಹೈಕೋರ್ಟ್ ಈ ಇನಿತ ನಿತಿನ ಮರಣಕ್ಕೆ ಏರ್ಪುರ ಕಾರಣ ಆಗ್ತದೆ ಆಕಲ ಮಿತ್ರ ಬರೋ ಕೇಸ್ ಎಲ್ಲ ಕಡೆ 19 ತುಂಬು ಎಫ್ಐಆರ್ ಆಯ್ತಾನ ಎಂಕಲು ಶಾಂತಿಯುತ ಪ್ರತಿಭಟನೆ ಮಲ್ಪ ಮರಣ ಹೋಮದ್ರ ಸತ್ಯ ಸರ್ ದಯಮಾಡಿ ಈ ಇಂಕ್ಲ ಕಾರ್ಯಕರ್ತರದ್ದು ಇಡೀ ಇಡೀ ವ್ಯವಸ್ಥೆ ಸರಿ ಹೋಗಿ ಏರ್ ಐಕ್ಪುರ ಕಾರಣಕರ್ತರ ಸರ್ ಇನ್ಕ್ಲ ಬಾಯಿ ಪಾತಿರಗತ್ತೆ ಸರ್ ಐಕ್ ಏರ್ಪುರ ಕಾರಣಕರ್ತರ ಶಿಷ್ಯರಾದಕ್ಕೂ ಆಯ್ತಾ ಏರ್ ಆಯ್ತಾ ಔಷಧಿಗಾದಕ್ಕೂ ಸಂಬಂಧ ಪಟ್ಟಿನ ಅಕ್ಲಿ ಏರ್ಪುರಳ್ಳಿ ಅಕ್ಲೆ ಶಿಕ್ಷೆ ಅಪ್ಪಾಗ ಮಾತ್ರ ಈ ವ್ಯವಸ್ಥೆ ಸರಿ ಹಾಕಿ ಈ ಕೇಸ್ ಅದು ಸರ್ ಏರ್ ಓ ದೂರದ್ದು ಬರ್ಪೇರಿ ಅಕ್ಲಿಗೆ ಇಂಚಿರೇ ಅನ್ಕೊಳ್ಳಿ ನೀರು ಕೊಟ್ಟು ಪೂಜೆ ಮಾಹಿತಿ ಕೊಟ್ಟು ಪೂಜೆ ಆಗಲೇ ಪಾತ್ರೆ ಕೊಟ್ಟು ಪೂಜೆ ದಾಲ ಕೊಟ್ಟು ಪೂಜೆ ಮಾತಾಡಿ ಹೇಳ್ತಾರೆ ನೀವೊಂದು ಯಾರು ಸರ್ ಈಗ ನಾವು ಕಂಪ್ಲೇಂಟ್ ಕೊಡ್ತೇವೆ ನೀವು ಒಂದು ಗೈಡ್ ಮಾಡಿ ಮಾಡಿ ಮತ್ತೆ ಆಮೇಲೆ ನೋಡೋಣ ಎಂತ ಸಿಸ್ಟರ್ ಆವಡು ಅಥವಾ ಸಿಬ್ಬಂದಿ ಅವಡು ಡಾಕ್ಟರ್ ಆವಡು ಇಂಚಿನ ಅನ್ಯಾಯ ಏರಿಕೆಗಳ ಎರಬಲ್ಲಿ ಕೇಸ್ ಆವಡು ಆವಡಿ ಮಾರೇ ಇಂಚಿನ ಅನ್ಯಾಯ ಏರಿಕೆಗಳ ಎರಬಡಿ ಹೆಂಗೆ ಗೊತ್ತು ನಮ್ಮ ಐ ಸಿ ಯು ಫೋನ್ ಹೋಗ್ಬಿಡಾಗ ಅಜ್ಜಿ ಬಂದ್ಬೇರೆ ಅರ್ಧ ಗಂಟೆ ಐ ಸಿ ಯು ಅಂತ ಬರ್ಬೇಕು ಏನ ಸೀರಿಯಸ್ ಐತಿ ನನಗೆ ಲಗಡೆ ತಿಪ್ಪೇರು ಮುಗಲು ಮುಗಲು ಆಕ್ಸಿಜನ್ ತಿಪ್ಪೇರು ಬೇರೆ ಕೊಡ್ಬೇಕು ಹಂಚಿದೆ ಪೇಷಂಟೇ ಬಂತು ಅದಲ್ಲ ಪೇಷಂಟೇ ಬಂತು ನೀರಿಗೆಲ್ಲ ಕೊಡೋದು ಮಲನಿಗೆ ಬಂತು ಇಲ್ಲ ಓಡಬಿಡೋದ ಪರಿಸ್ಥಿತಿ ಕಂಪ್ಲೇಂಟ್ ಕೊಡೋಣ ಇಲ್ಲ ಕಂಪ್ಲೇಂಟ್ ಕೊಡ್ಬೇಕು ಕೇಸ್ ಬಂತು ಎಲ್ಲ ಕಾಣದಲ್ಲೇ ಕೇಸ್ ಎಲ್ಲ ಕಾಣದಲ್ಲ ಎಫ್ಐಆರ್ ಆಯ್ತು ನಾನೆಲ್ಲ ಪ್ರತಿಭಟನೆ ಮರಣ ಮಾಡಿಸಿ ಹುಡ್ಕೊಂಡು ಮರಣ ಮಾಡಿಸಿ ಎದುಕೊಂಡು ಪೂಜಾ ಕೇಸ್ ಆಗುತ್ತೆ ಎಂಗ್ಲೇ ಎಲ್ಲ ಕಾಣ ಕೇಸ್ ಆಗುತ್ತೆ ಎಂಗ್ಲೇ ಇದು ನಮ್ಮಲ್ಲೂ ಎಂಗ್ಲೇ ಶಾಂತಿಯುತ ಪ್ರತಿಭಟನೆ ಮಾಡುವ ಎಂಗ್ಲ ಕಾರ್ಯಕರ್ತನ ಡೆತ್ ಆಗುತ್ತೆ ಆಯ್ಕೆ ನ್ಯಾಯ ದಿಕ್ಕೋಡು ಈ ವೈದ್ಯಕೀಯ ನಿರ್ಲಕ್ಷ್ಯನೇ ಕಾರಣ ಮೂಲ ಕಾರಣದು ಮುಲ್ಪ ಸಿಬ್ಬಂದಿ ಮುಲ್ತ ನಿರ್ಲಕ್ಷ್ಯ ಮುಲ್ತ ವ್ಯವಸ್ಥೆ ಕಾರಣ ಆಯ್ಕೆ ಕೊಡೋದು ಆಯ್ಕೆ ಏರ್ಪುರ ಕಾರಣ ಕಟ್ತಿರಲಿ ಅಕ್ಲ ಮಿತ್ತ ಮಾತ ಕೇಸ್ ಆಗ ಕೇಸ್ ಆಗಿದ್ದ ಹೆಂಗ್ ಪ್ರತಿಭಟನೆ ಮಲ್ಪ ಎಂಗ್ಲು ಡೆಡ್ ಬಾಡಿ ಎದುರು ದೀದೆ ಪ್ರತಿಭಟನೆ ಮಲ್ಪ إذا مرتين.